ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಗ್ಯಾರಂಟಿ ಯೋಜನೆ ಕಚೇರಿ ಉದ್ಘಾಟನೆ ಸಮಾರಂಭ. ರಾಜಾಜಿನಗರ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ವೆಂಕಟೇಶ್ ಅವರು, ಆರೋಗ್ಯ ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್, ವಿಧಾನ ಪರಿಷತ್ ಸದಸ್ಯರಾದ ಪುಟ್ಟಣ್ಣ, ಗ್ಯಾರಂಟಿ ಅನುಷ್ಠಾನ ಸಮಿತಿ ರಾಜ್ಯಾಧ್ಯಕ್ಷರಾದ ಎಚ್ಎಂ ರೇವಣ್ಣ, ಜಿ ಪದ್ಮಾವತಿ, ಸೂರಜ್ ಹೆಗ್ಡೆ, ಜಿ ಕೃಷ್ಣಪ್ಪ, ಮಾಜಿ ಬಿಬಿಎಂಪಿ ಸದಸ್ಯ ಜಿ ಕೃಷ್ಣಮೂರ್ತಿ, ವಿಎಸ್ ಆರಾಧ್ಯ, ಪದ್ಮರಾಜ್, ಟಿಎನ್ ರಾಧಾಕೃಷ್ಣ, ಆಪಲ್ ನಾಗರಾಜ್, ಪಲ್ಲವಿ ಹಾಗೂ ಅನೇಕ ಕಾಂಗ್ರೆಸ್ ಮುಖಂಡರು ನೂತನ ಕಚೇರಿ ಉದ್ಘಾಟನೆ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಯೋಜನೆ ಉದ್ಘಾಟನೆ ಆಗ್ತಾ ಇದೆ ಇವತ್ತು, ನೀವು ಸಹ ಅಧ್ಯಕ್ಷ ಆಗಿದ್ದೀರಾ. ಇಡೀ ನಮ್ಮ ರಾಜಾಜಿನಗರದಲ್ಲಿ ಇವತ್ತು ನಡೀತಾ ಇರುವಂತಹ ಕಾರ್ಯಕ್ರಮ, ಎಲ್ಲ 28 ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ಗ್ಯಾರಂಟಿ ಕಮಿಟಿ, 27 ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ಉದ್ಘಾಟನೆ ಕಾರ್ಯಕ್ರಮ ಮುಗಿದಾಗಿದೆ. ನಮ್ಮದು ಲಾಸ್ಟಲ್ಲಿ ಆಯಿತು, ಸ್ವಲ್ಪ ಎಲೆಕ್ಷನ್ನು ಅದು ಇದು ಇರೋದ್ರಿಂದ ಸ್ವಲ್ಪ ನಮಗೆ ಈ ಕಮಿಟಿಯನ್ನು ಕೊಡೋಕ್ಕೆ ಕೂಡ ಸ್ವಲ್ಪ ಲೇಟ್ ಆಯಿತು. ಅದರಿಂದ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತೇಳಿ ಇವತ್ತು ನಾವು ಡೇಟು ನಮ್ಮ ಪುಟ್ಟಣ್ಣವರು ಹಿರಿಯವರೆಲ್ಲ ಸೇರಿ ಇವತ್ತು ಡೇಟ್ ಫಿಕ್ಸ್ ಮಾಡಿದ್ರು. 2-3 ಸಲ ಡೇಟ್ ಫಿಕ್ಸ್ ಮಾಡಿದ್ರು. ಅದರಿಂದ ಒಂದು ಸ್ವಲ್ಪ ನಾವು ಇನ್ವಿಟೇಷನಲ್ಲಿ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು, ಪ್ರೋಟೋಕಾಲ್ ಪ್ರಕಾರ ಹಾಕಿರಿದ್ರೆ ಇರ್ಬೋದು. ಆದರೂ ಎಲ್ಲಕ್ಕೂ ಶ್ರಮಿಸಬೇಕು. ನಮಗೆ ಪಾರ್ಟಿ ವತಿಯಿಂದ ಮಾಡಿ ಮಾಡಿ ರೂಢಿ ಆಗಿರೋದ್ರಿಂದ ಅದೇ ರೀತಿಯಲ್ಲಿ ಮಾಡ್ಕೊಂಡು ಬಂದ್ವಿ. ಇದು ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಅಂತ ಗೊತ್ತಾಗಿದ ತಕ್ಷಣ ನೆನ್ನೆ ಕೂಡ ಅದನ್ನೆಲ್ಲ ಕೂಡ ಅಳವಡಿಸಿ ಚೇಂಜ್ ಮಾಡಿಕೊಂಡು ಯಾರ್ಯಾರ್ದು ಹೆಂಗೆ ಹಾಕ್ಬೇಕಂತ ಕೂಡ ಬದಲಾವಣೆ ಮಾಡಿ ಎಲ್ಲರೂ ಕೂಡ ಖುಷಿ ತರುವಂಥ ಮಾಡಿ ಮಾಡ್ಕೊಂಡು ಬಂದಿದ್ವಿ. ಇದರಿಂದ ನಮ್ಗೆ ಏನಾಗಿದೆ ಪರಿಸ್ಥಿತಿ ಅಂದರೆ, ಇವತ್ತು ನಮ್ಮ ರಾಜಾಜಿನಗರದಲ್ಲಿ ಬಿಜೆಪಿಯವರು ವಿರೋಧ ಮಾಡ್ತಾ ಇದ್ದಾರೆ, ಗ್ಯಾರಂಟಿ ಸಮಿತಿಯ ಎಲ್ಲರೂ ಕೂಡ ವಿರೋಧ ಮಾಡ್ತಾರೆ. ಅದರ ವಿರೋಧವನ್ನ ನಾವು ಗ್ಯಾರಂಟಿ ಕಮಿಟಿ ಅಧ್ಯಕ್ಷರಾಗಿ ನಮ್ಮ ಸಮಿತಿ ಏನಿದೆಯೋ ಆ ಸಮಿತಿ ಎಲ್ಲರೂ ಕೂಡ ಜೊತೆ ಕೂಡಿ ಯಾರು ತೀರಾ ಬಡವರಿದಾರೋ, ಯಾರಿಗೆ ಅವರಿಗೆ ಸೇರಿಲ್ವೋ ಅವರಿಗೆ ನಾವು ತಲುಪುವಂತ ಕೆಲಸವನ್ನು ಮಾಡಕ್ಕೆ ನಮ್ಮ ಸಮಿತಿ ಮುಖಾಂತರವಾಗಿ ಇದಕ್ಕೆ ಒಂದು ಕಲ್ಪನೆಯನ್ನ ಇವತ್ತು ಮಾಡಿ ನಮ್ಮ ಸರ್ಕಾರದ ನಮ್ಮನ್ನು ಅಧ್ಯಕ್ಷರಾಗಿ ಮಾಡಿರೋದಕ್ಕೋಸ್ಕರ ಇದು ಬಡವರ ಪರವಾಗಿರುವಂತಹ ಕಾಂಗ್ರೆಸ್ ಪಕ್ಷ ಸರ್ಕಾರವಾಗಿರೋದ್ರಿಂದ ಅದಕ್ಕೆ ಯಾರ್ಯಾರಿಗೆ ಏನೇನು ಈ 5 ಗ್ಯಾರಂಟಿ ತಲುಪಿಲ್ವೋ ಅವರೆಲ್ಲ ತಲುಪುವಂತ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ತೀವಿ ಅಂತ. ಗ್ಯಾರಂಟಿಯ ಇಲ್ಲಿಯ ರಾಜ್ಯನಗರ ಅಧ್ಯಕ್ಷರು ನಮ್ಮ ವೆಂಕಟೇಶ್ ಅವರು, ವೆಂಕಟೇಶ್ ಅವರು ಈಗ ಅಧ್ಯಕ್ಷರಾಗಿದ್ದಾರೆ, ಅವ್ರ ಜೊತೆಯಲ್ಲಿ ಮೆಂಬರ್ಸ್ ಎಲ್ಲ ಇದ್ದಾರೆ. ಖಂಡಿತವಾಗಿಯೂ ಇದನ್ನ ಅವರು ಒಳ್ಳೆ ರೀತಿಯಾಗಿ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿ ನಮ್ಮ ಜನರಿಗೆ ಸರ್ಕಾರ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಮುಟ್ಟಿಸ್ತಕ್ಕಂಥದ್ದಕ್ಕೆ ಸಹಕಾರ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅವರಿಗೆ ನಾನು ಹೇಳೋದು ಬಿಜೆಪಿಯವ್ರಿಗೆ ಇಷ್ಟೇ, ನೀವು ಗ್ಯಾರಂಟಿ ಯೋಜನೆಗಳನ್ನ ಟೀಕೆ ಮಾಡಿ ಏನಾದರೂ ಮಾಡಿ ನೀವು ಅದನ್ನು ಹೇಳ್ಬಿಡಿಬೇಕಾದ್ರೆ ನಾವು ಸರ್ಕಾರಕ್ಕೆ ಬಂದಾಗ ಈ ಗ್ಯಾರಂಟಿ ಯೋಜನೆ ಎಲ್ಲ ತೆಗೆದಾಕ್ತೀವಿ, ಜನರಿಗೆ ಇದೆಲ್ಲ ನಾವು ಕೊಡೋದಿಲ್ಲ ಅಂತ ಹೇಳ್ಬಿಡ್ಲಿ. ಸುಮ್ಮನೆ ಇದನ್ನು ಟೀಕೆ ಮಾಡೋದು ಬಿಟ್ಬಿಟ್ಟು ಅವ್ರು ಅದನ್ನು ಹೇಳ್ಬಿಡ್ಲಿ, ನಾವು ಬಂದಾಗ ನಾವು ಅಧಿಕಾರಕ್ಕೆ ಬರ್ತೀವಿ, ನಾವೀಗೆ ಯಾವುದೇ ರೀತಿಯಲ್ಲೂ ಕೂಡ ಇಂಥ ಯೋಜನೆಗಳನ್ನು ಮುಂದುವರಿಸೋದಿಲ್ಲ ಅಂತ ಹೇಳಿ. ಅದು ಹೇಳಿದಕ್ಕೆ ಅವ್ರು ತಯಾರಾಗಿದ್ದರೆ ಆವಾಗ ಬೇಕಾದ್ರೆ ಮುಂದೆ ಅವ್ರು ಮಾತಾಡಲಿ. ಕರ್ನಾಟಕ ಅದರಲ್ಲೂ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ತಲುಪ್ತಾಯಿರ್ತಕ್ಕಂಥದ್ದು ಯಾವ ರಾಜ್ಯದಲ್ಲೂ ಇಲ್ಲ. ಇದು ನಮ್ಮ ನಾವು ಬದುಕಿಗೆ ಸಹಾಯ ಮಾಡ್ತೀವಿ, ಬಿಜೆಪಿಯವರು ಭಾವನಾತ್ಮಕವಾಗಿ ಮಾತಾಡ್ತೀವಿ, ಇಷ್ಟೇ ಇರುತ್ತೆ ಅವ್ರ ಬರೀ ಮಾತು. ಅಕೌಂಟ್ ಓಪನ್ ಜನ್ ಧನ್ ಅಂದರು, ಅಕೌಂಟ್ ಓಪನ್ ಮಾಡಿ 15 ಲಕ್ಷ ಬಂದಿಲ್ಲ ಅವ್ರು. ಯಾವುದು ಕೂಡ 650 ಭರವಸೆ ಕೊಟ್ಟಿದ್ದವರು 50 ಭರವಸೆಯೂ ಮಾಡಿಲ್ಲ. ನಾವು ಕೊಟ್ಟಂಥ ಭರವಸೆಗಳನ್ನು ಈಡೇರಿಸೋದ್ರಲ್ಲಿ ನೋಡಿದಂತೆ ನಡೆಯುವ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ, ಅದು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಉತ್ತಮವಾಗಿ ನಡೀತಾ ಇದೆ. ಇದು ನಿಮ್ಮ ಜವಾಬ್ದಾರಿ. ಈಗ ವೆಂಕಟೇಶ್ ಅವರು ಮತ್ತು ಅವರ ನಮ್ಮ ಕಮಿಟಿಯವರು ಏನಿದ್ದಾರೆ, ಅವರು ಈ ರಾಜಾಜಿನಗರದ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲರಿಗೂ ಕೂಡ ತಲುಪಿಸ್ತಕ್ಕಂಥ ಕೆಲಸವನ್ನು ಈ ಗ್ಯಾರಂಟಿ ಸ್ಕೀಮ್ಗಳನ್ನು ಕೆಲಸ ಮಾಡ್ತದೆ. ಇತರೆ ಸೌಲಭ್ಯಗಳು ಏನೇನು ತೊಂದರೆಗಳಿದ್ದರೂ ಕೂಡ ಅದನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಾವು ಕೂಡ ಕೈ ಜೋಡಿಸಿ ರಾಜಾಜಿನಗರ ಕ್ಷೇತ್ರದ ಅಭಿವೃದ್ಧಿಗೆ ಈ ಒಂದು ಬಡ ಜನರ ಏನು ಸಮಸ್ಯೆಗಳ ಬಗೆಹರಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಮಾಡ್ತೀವಿ ಅನ್ನೋದು ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಪಡೆಗಳು ಮಾಡ್ತಿದ್ದಂಥವ್ರು ಮಾಡ್ತಾರೋ ಇಲ್ವೋ, ಆಗುತ್ತೋ ಇಲ್ವೋ, ಇವತ್ತು ಬಂತೋ ನಾಳೆ ಬರುತ್ತೋ ಅಂತ ಕೇಳ್ತಿದ್ದವರು ಈಗ ಆದ್ಮೇಲೆ ಏನಂತ ಕೇಳ್ತಾ ಇದ್ದಾರೆ. ಅವ್ರಿಗೆ ತಲುಪಿದ್ಯಾ ಶ್ವೇತಪತ್ರ ಓಡಿಸಿ, ಈ ಥರ ಮಾತುಗಳನ್ನು ಹೇಳ್ತಾರೆ. ಶ್ವೇತಪತ್ರ ಓಡಿಸುವಂತ ಯಾವ ಒಂದೇ ನಿಮಿಷಕ್ಕೆ ಕೊಡ್ಬೋದು ನಾವು, ಯಾಕಂದ್ರೆ 99% ಇದು ಡೈರೆಕ್ಟ್ ಆಗಿ ಹೋಗ್ತಿರೋದು, ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಅಂತ ಅಂದ್ರೆ ಅವ್ರ ಅಕೌಂಟ್ ನೇರವಾಗಿ ಹೋಗ್ತಿರೋದು, ಯಾವ್ದು ಮಧ್ಯವರ್ತಿ ಇದೆ. ಅದರಿಂದ ಇವರು ಈ ರೀತಿಯ ಒಂದಷ್ಟು ಜನಗಳಲ್ಲಿ ಬೇರೆ ರೀತಿ ಭಾವನೆಗಳನ್ನ ಕೆಲಸ ಪ್ರಯತ್ನ ಪಟ್ಟರು
4,80,000 ಜನ ಕರ್ನಾಟಕದಲ್ಲಿ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅಂತ ಅವರು ಹೇಳಿಕೊಟ್ಟಿರುವಂತಹ ಮಾಹಿತಿ. 85% ಅಂತ ಹೇಳಿದ್ದು ಅವರೇನೆ, ಅದನ್ನು ತಿದ್ದುಪಡಿ ಮಾಡಬೇಕು ಅಂತ ಹೇಳಿದ್ದು ಅವರೇನೆ. ಈಗ ನಾವು ತಿದ್ದುಪಡಿ ಮಾಡಕ್ ಹೋದಾಗ ಇದನ್ನ ಯಾಕೆ ಮಾಡ್ತೀರ ಅಂತ ಕೇಳ್ತಿರೋದು ಅವರೇನೆ. ಇಂಥ ಒಂದು ದೊಡ್ಡ ನಿರ್ಧಾರವನ್ನು ತಗೊಂಡಿರುವಂತಹ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರಕ್ಕೆ ಜನರು ಬಂದು ಅಭಿನಂದಿಸ್ತಾ ಇದ್ದಾರೆ. ಯಾಕಂದ್ರೆ ಯಾರಿಗೆ ತಲುಪಬೇಕು ಅವ್ರಿಗೆ ಮಾತ್ರ ತಲುಪಬೇಕಿದ್ರು, ಅರ್ಹರು ಹಲ್ದೇ ಇರುವಂಥವ್ರಿಗೆ ತಲುಪಬಾರ್ದು ಅನ್ನೋ ಮಾತನ್ನು ಹೇಳಿ ನಿಮಗೆ ಕರೆದು ನಾನು ವೆಂಕಟೇಶ್ ಅವ್ರಿಗೆ, ಪುಟ್ಟಣ್ಣ ಅವ್ರಿಗೆ, ಎಲ್ಲರಿಗೂ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಒಂದು ಕೃಷ್ಣಪ್ಪನವ್ರಿಗೆ, ಕೃಷ್ಣಮೂರ್ತಿ ಒಳ್ಳೆ ಅವ್ರಿಗೊಂದು ಕಾರ್ಯಕ್ರಮ ಮಾಡಿದ್ದಾರೆ, ಈ ಕಚೇರಿ ಉದ್ಘಾಟನೆ ಮಾಡಿದ್ದಾರೆ. ಕಡೆ ಕಟ್ಟ ಕಡೆ ಜನಕ್ಕೂ ತಲುಪೋ ತನಕ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ. ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರನ್ನಾಗಿ ಏನು ಮಾಡಿದ್ದಾರೆ, ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ನಮ್ಮ ಸಹೋದರ ವೆಂಕಟೇಶ್ ಅವ್ರನ್ನ, ಅವ್ರಿಗೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಆದಿಗಳನ್ನು ಕೊಡಲಿ, ಸಾರ್ವಜನಿಕರ ಸೇವನ ಇನ್ನೂ ಹೆಚ್ಚಿನ ಮಟ್ಟಿಗೆ ಮಾಡತಕ್ಕಂಥ ಒಂದು ಶಕ್ತಿಯನ್ನು ಕೊಡಲಿ ಅಂತ ಕೇಳ್ಕೊತೇವೆ. ನಮ್ಮ ನಾಯಕರಾದಂಥ KPCC ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ಪ್ಲಸ್ ಇಲ್ಲಿ ಸ್ಥಳೀಯ ಮುಖಂಡರಾದಂತಹ ಪುಟ್ಟಣ್ಣ ಅವರು, ಪದ್ಮಾವತಿಯವರು, ಹಿರಿಯ ಮುಖಂಡರೆಲ್ಲ ಸೇರಿ ಇವ್ರನ್ನ ಇವತ್ತಿನ ದಿವಸ ನೇಮಕ ಮಾಡಿದ್ದಾರೆ. ಏನು ಅನುಷ್ಠಾನ, ನಮ್ಮದು ಏನೇನು ಅಸೆಂಬ್ಲಿ ಎಲೆಕ್ಷನ್ ಮುಂಚೆ ನಾವು ವಾಗ್ದಾನ ಮಾಡಿದಂಗೆ ಏನೇನು ಕೊಟ್ಟಿದ್ದೀವಿ ಅದನ್ನೆಲ್ಲ ಕಾರ್ಯರೂಪಕ್ಕೆ ತರೋದಕ್ಕೆ ಆಲ್ರೆಡಿ ಅವರು ಮೊದಲಿಂದ ಪ್ರಯತ್ನ ಪಡ್ತಾ ಇದ್ದಾರೆ. ನಾವೆಲ್ಲರೂ ಸೇರಿ ಒಂದು 80% ಆಗಿದೆ. ಇನ್ನು ಯಾವ ಬ್ಯಾಲೆನ್ಸ್ ಉಳ್ಕೊಂಡಿರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತಕ್ಕಂಥ ಒಂದು